హాయ్ ఫ్రెండ్స్, మా అత్తలు ఏం చల్లారు? ఇంకా తోళ్ళు పర్పణ మెస్ కమెంట్ మళ్ళీ చేస్తారు. ఇరగ తోళ్ళు పర్పండ పండు ఇంకా తోళ్ళు పర్పండు అండ్ ఆ పాత్రను మా అత్త కన్నడ ఇల్లాడు అండ్ బెంగళూరు పొనత అంచదు కన్నడ పాత్రను తోళ్ళు పర్పణ ఇంక పాత్రే ಸೊಪ್ಪು ಪಲ್ಯ ಪೊಕ್ಕ ಒಂದು ಬಟಾಟೆ ಉಂಡತ ಆಯ್ತ ಸಾರು ಬಕ್ಕ ಒಂದು ಆಮ್ಲೆಟ್ ಬಕ್ಕ ಚಪಾತಿ ಈ ಗ್ರೈಂಡರ್ ಎಂಚಿ ತೋಜಾದ ಕೊರ್ಪೇನ ಅಂಚ ಇಂದ ಮಾತ ಐಟಮ್ ಸಾಮಗ್ರಿಗಳು ಈ ఉంది పాత్ర దీక ఐటమ్ ఉంది రెడ్ స్పూన్ అత్ కోకోనట్ ఆయిల్ పడలే తారాయిదు ఎన్ని పంట పాత్ర పడే అంచ జీరిగే ఉద్దీన్ బేళె ಬೆಳ್ಳುಳ್ಳಿ ಅಂಚ ಕಾಳು ಮೆಣಸು ಕರಿವೇಬೇವು ಒಂದು ಒಂದು ಮಾತು ಪಾಡ್ದ ನಾ ಈ ಕಡೆ ಮಿಕ್ಸ್ ಮಾಡ್ಪಾಡ ಅಂತ ಈರುಳ್ಳಿ ಪಾಡ್ದೆ ಅಂಚ ಟೊಮಾಟ ಮತ್ತು ಸಾಲ್ಟ್ ಪಾಡ್ದು ಉಪ್ಪು ಉಂಡತ ಪಾಡ್ದು ಮಿಕ್ಸ್ ಮಾಡ್ಬಲೆ ಎಡ್ಡೆಡ ಬಕ್ಕ ಈ ಮೂಲ ಏನು ಮಸಾಲ ಪಾಡೊಂದಲ್ಲೇ ಸುರಕ್ಕೆ ಒಂದು ಹಾಫ್ ಸ್ಪೂನ್ ದತ್ತು ಅರಿಶಿಣ ಪಾಡ್ದೆ ಬಕ್ಕ ಕೊತ್ತಂಬರಿ ಪುಡಿ ಖಾರ ಪುಡಿ ಬಕ್ಕ ಗರಂ ಮಸಾಲ ಲಾಸ್ಟ್ ಗುಂಜಿಸ್ಕೊಂಡು ಸಾಂಬಾರು ಪೌಡರ್ ಪಾಡ್ದೆ ಎಲ್ಲ ಈ ಕಡೆ ಮಿಕ್ಸ್ ಮಾಡ್ಬೇಕು ಬಕ್ಕ ಒಂದು ಸೊಪ್ಪು ಉಂಡತ್ತೆ ಏನು ಮೂಲು ಪಾಲಕ್ ಸೊಪ್ಪಕ್ಕ ಹರಿವೆ ಪಣ್ ಬರುತ್ತೆ ಗ್ರೀನಿಂದ ಹೂ ಪಾಡ್ದು ಎಲ್ಲ ಈ ಕಡೆ ಒಂದು 3 ಟೈಮ್ ವಾಶ್ ಮಾಡ್ತು ಬುಕ್ ಕಟ್ ಮಾಡ್ತದೆ ಅಂಚೆ ಈ ಮೂಲು ಪಾಡೊಂದು ಮಿಕ್ಸ್ ಮಾಡ್ತ ಎಡ್ಡೆಡು ನಾ ಈ ಕಡೆ ಮಿಕ್ಸ್ ಮಾಡ್ಬೋದು ಬುಕ್ ಮುಚ್ಚಿಲ್ಲದಿಲ್ಲೆ ಅಂಚ ಮೂಲು ಏನತ್ತೆ ಸಾಂಬಾರು ಮಲ್ಪಲ್ಲ ಪಸುರಕ್ಕೆ ಪ್ಯಾನ್ಡ್ ಆಯಿಲ್ ಪಾಡ್ದು ಸಾಸಿವೆ ಜೀರಿಗೆ ಜೀರಿಗೆ ಪಾಡ್ದಿಚ್ಚಿ ಸಾಸಿವೆ ಮಾತ್ರ ಪಾಡ್ದೆ ಕರಿಬೇವು ಪಾಡ್ದು ಬೆಳ್ಳುಳ್ಳಿ ಪಾಡ್ದು ಫ್ರೈ ಮಾಡ್ತೆ ಒಕ್ಕ ಮೂಲು ಟೊಮೊಟೊ ಪೇಸ್ಟ್ ಮತ್ತು ಅದಿತ್ತೆ ಬಕ್ಕ ಪನ್ಪೆ ಸ್ವಲ್ಪ ಎದ್ದಾಗ ಬಡ ಬಡೋಡು ಬಂದು ಆನಿನ ಬಾಡಿಲ್ಲ ಈ ಲಂಚ್ಗೆ ಒಂದು ಮಾತು ಮಲ್ತೊಂದಲ್ಲ ರೆಸಿಪಿ ಅಂಚ ನಿಟ್ಟು ಶೇರ್ ಶೇರ್ ಮಲ್ತೊಂದಲ್ಲ ಬಕ್ಕ ಇದಾದ ಗೊತ್ತಿಂದ ಇತ್ತೆ ಈ ಒಂದು ಸೊಪ್ಪು ಮಾತ ಅಜಾದ ಬರ್ತಂದೆಲ್ಲ ಕಮ್ಮಿ ಆತಂಡ ತೊಲೆಗೆ ಅದು ಆತು ಸೊಪ್ಪು ತಂಡು ಈತ ಆತಂಡ ಚೂರು ಸಾಲ್ಟ್ ಪಾಡ್ದೆ ತೂರು ಒಂದು ಸಾಲ್ಟ್ ಪಾಡ್ಲೆ ಜಾಸ್ತಿ ಪಾಂಡ ಉಪ್ಪು ಹಾಕೊಂಡು ತೂದು ಪಾಡ್ಲೆ ಐಕ್ ಇತ್ತೆ ಬೇಯ್ಪುಂಡತ್ತೆ ಆ ಬಾಯಿ ಬೊಕ್ಕ ಸಾಲ್ಟ್ ಪಾಡ್ಲೆ ಸುರಿಗೆ ಸಾಲ್ಟ್ ಪಾಡ್ರೆ ಪೋಚೆ ನೂಲು ಇತ್ತೆ ಅನ್ನು ಫ್ರೈ ಮಲ್ತಂದೆ ಸಾರಿಗೆ ಬಟಾಟೆ ಸಾರಿಗೆ ಮತ್ತೆ ಈ ಟೊಮಾಟೊ ಪೇಸ್ಟ್ ಮಲ್ತದ ಅವೇನು ಪಾಡ್ದು ನಾ ಈ ಕಡೆ ಒಂದು ಸಲ ಮಿಕ್ಸ್ ಮಲ್ಪೆ ಮಿಕ್ಸ್ ಮಲ್ತಳ ಬುಕ್ಕ ಈ ಒಂದು ಹಾಫ್ ಸ್ಪೂನು ಅರಿಶಿಣ ಪಾಡ್ದೆ ಬುಕ್ಕ ಕೊತ್ತಂಬರಿ ಹೊಡಿ ಈ ಖಾರ ಹೊಡಿ ಪಂಡ್ದೆ ನೀನು ಇದು ಪೆಪ್ಪರ್ ಪೌಡ್ರ್ ಪಾಡ್ದೆ ಬುಕ್ಕ ಖಾರ ಹೊಡಿ ಗರಂ ಮಸಾಲ
ಒಂದು ಮಾತನಿ ಮಕ್ಕಳು ನೆಕ್ಟು ಜಾಸ್ತಿ ಬೋಡ ಪಾಡ್ರ ಪಾಡಲಿ ಏನು ಹೇಳಿ ಪೋಡಾತ್ಬಾರ್ದು. ಪಕ್ಕ ಆಯ್ಕೊಂಡು ಮಿಕ್ಸ್ ಮಾಡ್ಲೆ ಒಂದು ಅಣ್ಣ ಮುಚ್ಚೋದಿಲ್ಲ ಚಲೋ ಇತ್ತೆ ಒಂಜಿಗೆ ಮಿಕ್ಸಿ ಜಾರ್ಡ ತೆಂಗಾಯಿ ಉಂಡತೆ ಅವೇನು ಗ್ರೈಂಡ್ ಮಾಡ್ದೆ ತರಿ ತರಿ ಅದ ಅವೇನು ಇತ್ತೆ ಬರೀಕ್ ದೀಕ ಮೂಲು ಸೊಪ್ಪು ಮಾಡ್ದೆ ಸೊಪ್ಪು ಒಂದೊಂದ ಪ್ರಾಣ ಲಾ ಕಡೆ ಮಿಕ್ಸ್ ಮಾಡ್ತದೆ ಇವಕ್ಕ ಫ್ಲೇಮ್ ಜಾಸ್ತಿ ಇದೆ ಈ ಫ್ರೈನ ಅನ್ನಾಗ ಲೈಕ್ ನೀರು ಮಾತು ಆಜಾವಣು ಆಜಾದ ಎಡ್ಡೆ ಹಾಕೊಂಡು ಪಲ್ಯ ಇವಾಗ ಇತ್ತೇನು ಮೂಲು ಲೈಕ್ ಫ್ರೈ ಆತಂಡ ಸಾರು ಸಾರ್ ಪೇಸ್ಟ್ ಈ ಟೊಮೊಟೊ ಪೇಸ್ಟ್ ಉಂಡತೆ ಲೈಕ್ ಬಂದದಂಡ ಮೂಲೇನೆ ಆಲು ಆಲೂಗಡ್ಡೆ ಉಂಡತ ಆಲು ಬಟಾಟೆ ದುಂಬೆ ಬಾಳ್ ಮಾಡ್ತಿದ್ದೆ ಒಂಚಿ ನಾಲ್ಕು ವಿಸಿಲ್ ಹೊತ್ತು ಅದೇ ಅನ್ಕ ಕಟ್ ಮಾಡ್ತದೆ ಅಂಚನೆ ಪಾಡ ಫ್ರೈ ಮಾಡ್ತೆ ಅಂಚನೆ ತೆಂಗಾಯಿ ಉಂಡತೆ ಅವೇನು ಪಾಡ್ದು ಆ ಕಡೆ ಮಿಸ್ ಮಾಡ್ತೆ ಮೂಲು ತೈ ಮುಂದೆ ಇದೀತಂಡ ಪಲ್ಯ ಹಾಕ್ಕೊಂಡು ಏನು ಮೂಲು ನೀರು ಪಾಡೊಂದಲ್ಲೆ ಬಿಸಿ ನೀರವು ಬೆಚ್ಚನೆ ಬೆಚ್ಚ ನೀರವು ಅಂಚನೆ ಎಲ್ಲ ಹಾಕೊಂಡು ಮಿಸ್ ಮಾಡ್ತು ಇತ್ತ ತಗೊಂಡು ನೀರು ನೀರು ಉಂಡತ್ತೆ ಐಕ್ಯಾನು ಏನು ದಾದ ಮಾಡ್ತೆ ಗೊತ್ತಾ ಒಂಚೂರು ಏ ದಾದ ಬಂತಾರೆ ಪುಟಾಣಿ ಉಂಡತ್ತೆ ಪುಟಾಣಿಗೆ ದಾದ ಬಂತಾರೆ ಹೆಂಗೆ ಗೊತ್ತು ಜೊತೆಗೊಂಡು ಪುಟಾಣಿ ಚೆನ್ನಾಗಿ ಸರ್ ಚೆನ್ನಾಗಿ ಬೇಸನ್ ಉಂಡತ್ತೆ ಬೇಸನ್ದ ಉರಿಗಡಲೆ ಬಂದು ಬರುತ್ತೆ ಅವನು ಮತ್ತು ಮಿಕ್ಸಿ ಜಾರಡ ಪಾಡ್ದು ರುಬ್ಬಿ ಫೈನ್ ಪೌಡ್ರ್ ಮಾಡ್ಬೋದು ಅದೇನು ಒಂದು ಸ್ಪೂನ್ ಪಾಡ್ದು ಲಾ ಕಡೆ ಮಿಕ್ಸ್ ಮಾಡ್ತಂಡ ಬಾಯ್ಲ್ ಆಯ್ದಕ್ಕೆ ತಿಕ್ಕ ಹಾಕೋಣ ಸಾರ್ ಏನು ಏತ್ ಪೌಡ ಪಾಡುವ ಜಾಸ್ತಿ ಪೌಡ ಜಾಸ್ತಿ ತಿಕ್ಕ ಹಾಕೋಣ ಅಂಚ ನೋಡಿ ಮೂಲು ಪಲ್ಯ ಆಂಡ ಏನು ಪಂಡೈತೈತೆ ಉರಿಗಡಲೆ ಅಂತ ಬಂದು ತೊಂದಲಿತ್ತ ತೂಲೆ ಕರೆಕ್ಟಡೆ ಒಂದು ಟಿಪ್ಸ್ ನಿಕ್ಲೆ ಈ ಸಾಂಬಾರು ನೀರು ಆಂಡ ದಪ್ಪ ಮಲ್ಪುರೆಂಚ ಅಂತ ಈ ಮುಂದಿನ ಪಾಡ್ದೆ ದಪ್ಪ ಉಂಡು ಅಪ್ಪುಂಡು ಸಾರು ಹಿಂಚ ನೀರು ತಂಡಲ್ಲ ಏತ್ ನೀರು ಏತ್ ನೀರು ತಂಡಲ್ಲ ದಪ್ಪ ಪಡ ಸಾರು ಇದು ನೀರು ಇತ್ತು ಫಸ್ಟ್ ನನಗೆ ಪೌಡ್ರ್ ಪಾಡ್ದೆ ಪಕ್ಕ ಒಂಜಿ ಸ್ಪೂನ್ ಯಾವ ಏನು ಸಾರು ಬರ್ತು ಬರುತ್ತಾ ಈ ಪಲ್ಯ ಅದು ಚಪಾತಿಗೆ ಮತ್ತೆ ಸ್ವಲ್ಪ ಒಂದು ಟೂ ಎರಡು ಸ್ಪೂನ್ ಪಾಡ್ಲೆ ತಿಕ್ಕ ಹಾಕೋಣ ಒಳ್ಳೆ ಲಾಯಕ್ ಹಾಕೋಣ ಟೇಸ್ಟ್ ಟೇಸ್ಟ್ ಮಾತ್ರ ಸೂಪರ್ ಹಾಕೋಣ ಮಾತ್ರ ಕರೀತ ಮಿಕ್ಕಲು ಮಲ್ಪಲೆ ಇಲ್ಲ ಕಾರಿ ತೂಪಿನ ಮತ್ತೆ ಮಲ್ಪೋಡು ಇವತ್ತು ಏನು ಆಮ್ಲೆಟ್ ಮಾಡ್ತೆ ಎನ್ನ ಸ್ಟೈಲ್ ಒಂದು ಎನ್ನ ಸ್ಟೈಲ್ ಅದೇ ಮಾತ್ರ ಮಕ್ಕಳು ಇಂಚ ಮಲ್ಪೋದಾರ ಎನ್ನ ಸ್ಟೈಲ್ ಮಾಡ್ತೆ ಆಯಿಲ್ ಪಾಡಿ ಕೊಕೊನಟ್ ಆಯಿಲು ನನ್ನ ಫೇವ್ರೆಟ್ ಆಯಿಲ್ ಪಾಡ್ದೆ ಬೊಕ್ಕ ಒಂಜಿ ಕಾಲು ಸ್ಪೂನು ಉಪ್ಪು ಮಾಡ್ದೆ ಬೊಕ್ಕ ಅರ್ಶ ಮಂಜಲ್ದ ಬೇಕದೆ ಒಂಜಿ ಇಂಚಿ ಇರ್ತದೆ ಒಂಜಿ ಕಾಲು ಸ್ಪೂನ್ ಇದು ಕಮ್ಮಿ ಕಾಲು ಸ್ಪೂನ್ ಹೊಡೆದು ಕಮ್ಮಿ ಪಾಡ್ದೆ ಅಕ್ಕ ಮೂಲು ಒಂಜಿ ಖಾರ ಹೊಡಿ ಕಾಲು ಸ್ಪೂನು ಕಮ್ಮಿ ಮಾತ್ರ ಕಮ್ಮಿ ಏನು ಖಾರ ಕಮ್ಮಿ ತಿನ್ಬಿ ನಾನು ಒಂಚೂರು ಒಂಚೂರು ಪೆಪ್ಪರ್ ಪೌಡ್ರ್ ಮಾಡಿದೆ ಒಂದು ಮಾಡಿಸ್ಕ ನಾನು ಹಾಕಿ ಮಿಕ್ಸ್ ಮಾಡಿದೆ ಹಾಕಿ ಮಿಕ್ಸ್ ಮಾಡಿದ್ದು ಫುಲ್ ಸ್ಪ್ರೆಡ್ ಮಲ್ಪಲೆ ಪ್ಯಾನ್ಗೆ ಒಂದು ಎನ್ನ ಎಗ್ಗದ ಎಗ್ ಆಮ್ಲೆಟ್ ಮಲ್ಪನ ಪ್ಯಾನ್ ಅಂದು ರೀತಿ ಓಲ ಮಲ್ಪುಚ್ಚು ಉಂಡಿಟ್ಟು ಅವು ಬೇತೆ ಪಾತ್ರೆ ಮಲ್ಪಂಡ ಒಂಥರ ಸ್ಮೆಲ್ ಬರ್ಕೊಂಡು ಎಗ್ಗದ ಅಂಚ ಅದಕ್ಕೆ ಏನು ಒಂದಿಟ್ಟೆ ಮಲ್ಪೆ ಏಪಾತ್ರ ಒಂದು ರೆಡ್ ಎಗ್ ದರ್ತು ಪಾಡ್ಲೆ ಕಟ್ ಮಲ್ತ್ರ ಕಟ್ ಮಲ್ತ್ರ ಮಾಡಲೆ ಮಾಡ್ದು ಅವು ಇತ್ತತಿ ಉಂಡತ್ತೆ ಮಿಡ್ಲ ಎಲ್ಲೋ ಕಲರ್ ಅವ್ನು ಬ್ರೇಕ್ ಮಲ್ಪಲೆ ಅಮ್ಮ ಕುಕ್ಕ ಉಡ ಪಜ್ಜಿ ಪಜ್ಜಿ ಪುನತ್ತು ಅಡ್ಡತ್ತು ಪಚ್ಚಿ ತಿಂಡೆ ಇಕ್ಕ ಸಮ ಕಾಯೋಡು ಮುಕ್ಕ ತಿನ್ಲೆ ಆರೆಗ್ಲ ಎಡ್ಡೆ ಆರೆಗ್ಲ ಎಡ್ಡೆ ಬಾಯ್ಲ್ ಮಲ್ತ್ ತಿಂದ ಮಸ್ತ್ ಎಡ್ಡೆ
ଜୋକ୍ଲେ ମାତ୍ର ବଏଲ୍ ମାତ୍ର କରଲେ ମୁଚା ପକର କରଛେ ହାଫ୍ ବଏଲ୍ ମାତ୍ର ସରି ବେଇ ଉଡ଼ାଉ ପକ୍କ ଜୋକ୍ଲେ ମାତ୍ର କରଲେ ಒಂದು ತುಲ್ಕ ಎಂಚಾ ತಂಡ ಹಿಂದು ತಂಡ ಇಚ್ಚ ಬಂದು ಒಂದು ದಾಂಡ ಫ್ಲಿಪ್ ಮಾಲ್ ಬಗ್ಗೆ ತಂಡ ಉಲ್ಟ ಪಡ್ದೆ ಒನ್ ಟೂ ತ್ರೀ ಹತ್ತಲೆ ಉಲ್ಟಾಂಡ ಏನು ಇದು ಈ ಜತ ಏನು ಮಾಡಿ ಉಲ್ಟ ಮಾಲ್ ತಾಂಡ ತೇನು ಒಂದ್ಸಲ ತೊಡೆ ಮತ್ತು ಸೊ ನಾಯಿ ಕಾದುಂಡ ಈ ತಾಂಡ ಯಾವ ಎನ್ನ ಆಮ್ಲೆಟ್ ರೆಡಿ ಆಗಿತ್ತಲ್ಲೇ ಮಸ್ತ್ ಶೋಕ್ ಹಾಕೊಂಡು ತಿನ್ನರೆ ಇದನ್ನು ಈ ಲಾಗ ಫಸ್ಟ್ ಬಂಡ ತಾಯಿ ಈ ಏನು ಚಪಾತಿದ ಏನು ಅವು ಹೆಂಚಿನ ರೀ ಹೆಂಚು ಬಂತಾನೆ ಡೂಂಡತ್ತೆ ಅವನು ಇತ್ತು ಏನು ಗ್ರ್ಯಾಂಡರ್ ಬಲ್ಪ ಪಡೆ ಗ್ರ್ಯಾಂಡರ್ ಇಡ ಹೆಂಚ ಬಲ್ಪ ತೂಲೆ ಕರೆಕ್ಟ್ ಇಡ ತೂಲೆ ಇಟ್ಲೆ ನಾನು ಸರಿ ತೋಜಾದೆ ಹೆಂಚ ಬಲ್ಪನ್ನು ಸ್ಕಿಪ್ ಮಾಡ್ತದೆ ವೀಡಿಯೋ ಸ್ಕಿಪ್ ಮಾಡ್ತದೆ ಏನು ಹಂಚ ಸರಿ ತೂಲೆ ಓಕೆ ಹೆಂಚ ಗ್ರೇಟ್ ಆಡ ಈಸಿ ಆಡ ಮಸ್ತ್ ಏತಂಡನ ಇಟ್ಟು ಈಸಿ ಇಡ ಮಲ್ಪಲಿ ಒಂದು 10 ಜನಕ್ಕೆ ನೋಡೋಣ ಒಂದೆಟ್ಟು ಮಲ್ಪಲಿ ಕೈ ಹಿಡ ಮತ್ತೆ ಮಲ್ಪರ ಬಂಗಾತ ಮತ್ತು ಜನ ಇತ್ತಂಡ ಹಿಟ್ಟು ಕಲ ಕಲ ಪಡೋ ಬಂಗ ಪಡೋ ಇಂಚ ಮಲ್ತು ತಂಡ ಈಸಿ ಹಾಕೊಂಡು ತೊಲೆ ನಾವು ಕಲ್ಲು ಮತ್ತು ದೇತದೆ ಈ ಡೋನ್ ಮಲ್ಪನ ಒಂದು ಕೊರ್ತೀವಿ ಗ್ರ್ಯಾಂಡರ್ಗೆ ಅವ್ನು ಪಾಡ್ದು ಫಸ್ಟು ಎಲ್ಲ ಈ ಕಡೆ ಗ್ರ್ಯಾಂಡರ್ ವಾಶ್ ಮಾಡ್ಕೊಡು ಯಾವ ಮುಖ್ಯನ ಹಿಟ್ಟು ಬಾಡ್ದೆ ಹಿಟ್ಟು ಮಾಡು ಒಂದ್ಸಲ ಮಿಕ್ಸ್ ಆಗಿಡು ಮಿಕ್ಸ್ ಆನಿ ಆನ್ ಇಪ್ಪನಾಗೇ ತಿರ್ಗ ಒಂದು ಇಪ್ಪನಾಗೆ ಹೊಸ ಒಟ್ಟು ಮಾಡ್ದು ಒಂದು ತೂಟು ಓಡವು ಸರಿ ಗಂಟು ಗಂಟೆ ಪಲ್ಯ ಅನ್ಸೋದು ಮತ್ತು ಒಂದು ಸ್ಪೂನು ಒಂದು ಜೊತೆ ಅರ್ಧ ಸ್ಪೂನು ಉಪ್ಪು ಪಾಡೆ ಪಕ್ಕ ತಾರದ ಎಣ್ಣೆ ಉಂಟತೆ ಅವೇನು ಪಾಡ್ದೆ ಅಂಜಿ ಹಾಫ್ ಸ್ಪೂನು ಹಾಫ್ ಒಂಜಿ ಸ್ಪೂನು ಪಾಡಲಿ ಬೊಕ್ಕ ಇನ್ನೊಂದು ಸೌಟ್ ಪಾಡ್ದು ಒಂದು ಗ್ರ್ಯಾಂಡರ್ದೇನೆ ಸೌಟ್ ಸೌಟ್ ಒಂದು ಸ್ವಲ್ಪ ಒಂದ್ಸಲ ಮಿಕ್ಸ್ ಆಡ್ಬಂದು ಸ್ಪೂನೋಡು ಮಾಡ್ತೊಂದು ಜಾಗ್ರತೆ ಮತ್ತು ಕೈ ಉಲ್ಲಾಯಿ ಪಾಡ್ರಿ ಕಲ್ಲಿಚ್ಚಿ ಉಲ್ಚಿ ಅತ್ತ ಹಂಚಾಡು ಓಕೆ ಕಲ್ಲಿ ಪುನಃ ಸ್ವಲ್ಪ ಜಾಗ್ರತೆ ಇಡು ಮಲ್ಪಾಡು ನೀರು ಪಾಡೋದಲ್ಲಿ ಚೂಚೂರ ನೀರು ಪಾಲಾಡು ತೂರ್ಲಿ ಕರೆಕ್ಟ್ ಅಡ ಏನಮ್ಮ ತೋಜ ಒಂದಲ್ಲ ನಿಂತ್ಲೀಗ ಹಿಂಚ ಪಾಡ್ದು ಈ ಸೌಟ್ ಉಂಟದ ಮಲ್ಪಾಡು ಹಂಚ ಇದು ಮಿಕ್ಸ್ ಹಾಕೊಂಡು ಎಡ್ಡೆ ಮಿಕ್ಸ್ ಹಾಕೊಂಡು ಬೇಗ ಹಾಕೊಂಡು ತೂಲೆ ಇದು ಬೇಗ ಹಾಕೊಂಡು ನಾನು ಈ ವಿಡಿಯೋ ಸ್ಕಿಪ್ ಮಾಡ್ತಿ ಇದು ಬೇಗ ಡೋ ಹಾಕೊಂಡು ಬಂದು ಓಕೆ ಏರು ಸಬ್ಸ್ಕ್ರೈಬ್ ಮಾಡ್ತಿದ್ದೇರು ಸುರೋಗ ಸಬ್ಸ್ಕ್ರೈಬ್ ಬಟನ್ ಹೋಗ್ತಲೆ ಇವಾಗ ಲೈಕ್ ಮಲ್ಪಲೆ ಅಂಡ ಮತ್ತು ಇವಾಗ ಏನು ಶೇರ್ ಮಲ್ಪಲೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಇಟ್ಟು ಚ ಇನ್ನು ಈಗ ಲ್ಯಾಂಗ್ವೇಜ್ ಅಂದು ಅರ್ಥ ಅಂಡ ಏನು ಹೆಚ್ಚಿನ ಪಾತ್ರೆಲ್ಲ ಮೂಲು ತುಳುನ ಒಂದು ತುಳು ಏನಲ್ಲ ತಪ್ಪು ಪಾತ್ರೆಗಳ ಏನ ಮಾಪ್ ಮಲ್ಪಲೆ ಹಿಂಗೆ ഞാൻ പാത്രം സുമാർ വർഷമുണ്ട് ട്രൈ മാത്രമൊന്നുമില്ലേ ഒരു ഫ്രണ്ട് കമൻറ്റ് പാടുന്നിത്തര് ഫേസ്ബുക്കോട് മറ്റ പക്ക ബർക്കുള്ള ഇച്ചാണ്ട് അതിക്ക് കൊണ്ട് ട്രൈ മാത്ത ഏനാണ്ട് തപ്പാത്തരുന്ന ക്ഷമ ഇരലി ഓക്കെ ഫ്രണ്ട്സ് ഇതായിട്ടു ഇവത്തിന വീഡിയോ ഇന്നൊന്നൊള്ളെ വീഡിയോത്തിൽ മറ്റു സിപ്പി ನೋಡಿ ಇದು ಆಗ್ತಾವಂತು ಇದನ್ನೆಲ್ಲ ತೆಗೆದುಬಿಟ್ಟು ಒಂದ್ಸಲ ಕಲಸ್ತೀನಿ ಕೈಯಲ್ಲಿ ಹಾಗೆ ನಾನು ಕಲಸಿಬಿಟ್ಟು ಮುಚ್ಚಿಡ್ತೀನಿ ಇದು ಮುಚ್ಚಿದ್ದು ನಾನು ಇದು ಮಧ್ಯಾಹ್ನ ಮಾಡಿದ್ದು ಇಟ್ಟು ನಾನು ಸಂಜೆ ಚಪಾತಿ ಮಾಡಬೇಕು ಅದಕ್ಕೋಸ್ಕರ ಚಪಾತಿ ಆಲ್ರೆಡಿ ನಿಮಗೊಂದು ವೀಡಿಯೋ ಹಾಕಿದ್ದೀನಿ ಯಾವುದೇ ಹೇಳಿ ಟ್ರೈ ಕಲರ್ ಚಪಾತಿ ಅಂತ ನಿಮಗೆ ಯಾವ ವೀಡಿಯೋ ಹಾಕಿದ್ದೀನಿ ಯಾರೂ ವೀಡಿಯೋ ನೋಡಿಲ್ಲ ಅದನ್ನು ಹೋಗಿ ನೋಡಿ ನಿಮಗೆ ಹೇಗೆ ಚಪಾತಿ ಮಾಡಿದಂತ ನಾನು ನೀಟಾಗಿ ತೋರಿಸಿಕೊಟ್ಟಿದ್ದೀನಿ ಹಾಗೆ ನೋಡಿ ಇವತ್ತು ನಾನು ಗ್ರೈಂಡರಲ್ಲಿ ಹೇಗೆ ಚಪಾತಿ ಇಟ್ಟು ಕಲಸು ಅಂತ ಹೇಳ್ಕೊಟ್ಟಿದ್ದೆ ನೋಡಿ ಎಷ್ಟು ಈಸಿಯಾಗಿ ಹಿಂಗೆ ಮಾಡ್ಬೋದು ಅಂತ ನಿಮ್ಮ ಹತ್ರ ಎಲ್ಲಾದರೂ ಈ ಥರ ಗ್ರೈಂಡರ್ ಇದ್ದರೆ ನೀವು ಮಾಡಿ ಯಾಕಂದರೆ ಕೈಯಲ್ಲಿ ಕಲಿಸಿ ಕಲಸುವಾಗ ತುಂಬ ಜನಕ್ಕೆ ಕೈನೂ ಎಲ್ಲ ಬರುತ್ತೆ
ಹೀಗೆ ಮಾಡ್ಬೋದು. ಮತ್ತು ಕ್ಲೀನ್ ಮಾಡಲಿಕ್ಕೆ ಸಹ ಇದೆ ಇದು ಗ್ರೈಂಡರ್ ನೋಡಿ. ಈ ಥರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ, ಮಿಕ್ಸ್ ಮಾಡಿ ನೀವು ನೋಡಿ ಏನು ಮಾಡಿ, ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಫ್ರಿಜ್ಜಲ್ಲಿ ಇಡಿ. ಸಂಜೆಗಾದರೆ ಫ್ರಿಜ್ಜಲ್ಲಿ ಇಡಿ, 1 ಗಂಟೆ 2 ಗಂಟೆ ಆದರೆ ಹೊರಗೆ ಇಟ್ಟರೆ ಸಾಕು. ನೋಡಿ ಕೈಗೆ ಚೂರು ಅಂಟಲಿಲ್ಲ. ನೋಡಿ ನಾನು ತಿಂದು ತೋರಿಸ್ತೀನಿ ಹೇಗಾಗಿದೆ ಅಂತ. ನಮ್ಮದು ಮಧ್ಯಾಹ್ನದ ಲಂಚ್ ರೆಸಿಪಿ ಇದು. ಪಲ್ಯ ನೋಡಿ, ಈಗ ನೋಡುವಾಗಲೇ ಬಾಯಿ ನೀರು ಬರ್ತದಲ್ಲ. ನೋಡಿ ಈ ಥರ ಪಲ್ಯ ನೋಡಿ, ನಾನು ಯಾವ ಥರ ಪಲ್ಯ ಮಾಡಿದ್ದೀನಿ, ಸೂಪರ್ ಆಗಿತ್ತು ಗೊತ್ತಾ. ಹಾಗೆ ನೋಡಿ ನಾನು ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತೀನಿ, ತುಂಬ ಒಳ್ಳೆಯದು. ಸೊಪ್ಪು 1 ವಾರಕ್ಕೆ 2 ಸಲ ತಿನ್ನಿ, ಆರೋಗ್ಯ ನಿಮಗೆ ರಕ್ತ ಕೆಲವರಿಗೆ ಬ್ಲಡ್ ಎಲ್ಲ ಕಮ್ಮಿ ಇರುತ್ತವ್ರಿಗೆ ಅಂಥವ್ರಿಗೆಲ್ಲ ಒಳ್ಳೆಯದು. ಸೊಪ್ಪು ತರಕಾರಿ ಆದಷ್ಟು ಸೊಪ್ಪು ತಿನ್ನಲಿಕ್ಕೆ ಟ್ರೈ ಮಾಡಿ, ಹೆಲ್ತನ್ನು ಚೆನ್ನಾಗಿ ಇಟ್ಕೊಳ್ಳಿ. ಹಾಗೆ ಈಗೆಲ್ಲ ಕೊರೋನಾ ಅಲ್ವಾ, ಹಾಗಾಗಿ ಒಳ್ಳೊಳ್ಳೆ ಫುಡ್ ತಿನ್ನಿ. ಮತ್ತು ನೋಡಿ ಇನ್ನು ಸಾಂಬಾರು ತಕ್ಕಿ ತಿಂದು ಸೂಪರ್ ಆಗಿತ್ತು. ಮಾತ್ರ ಆಮ್ಲೆಟ್ ಅಂತೂ ಹೇಳೋದೆ ಬೇಡ, ಅಷ್ಟು ಚೆನ್ನಾಗಿತ್ತು. ಈ ಥರ ಒಂದ್ಸಲ ಟ್ರೈ ಮಾಡಿ. ಯಾವಾಗ ನಾವು ಮೊಟ್ಟೆ ಫಸ್ಟ್ ಒಡೆದು ಹಾಕಿ ಮತ್ತು ಅದರ ಮೇಲೆ ಮಸಾಲೆ ಪೌಡ್ರ್ ಹಾಕ್ತೇವೆ, ಅವಾಗ ಏನಾಗ್ತದೆ ಅಂದರೆ ಅದು ಮಿಕ್ಸ್ ಆಗೋಲ್ಲ ಸರಿಯಾಗಿ. ಮೇಲೆ ಮೇಲೆ ಒಂಥರ ಏನು ಪೌಡ್ರ್ ಪೌಡ್ರ್ ಆ ಕಡೆ ಉಪ್ಪು ಈ ಕಡೆ ಬರುತ್ತೆ, ಎಲ್ಲ ಕಡೆ ಉಪ್ಪು ಸ್ಪ್ರೆಡ್ ಆಗೋಲ್ಲ. ಈ ಥರ ಮಾಡಿದ್ರೆ ಎಲ್ಲ ಕಡೆ ಉಪ್ಪು ಎಲ್ಲ ನಮ್ಮ ಮಸಾಲೆ ಹಾಕಿದ್ದೆಲ್ಲ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗಿ ತಿನ್ನೋತ್ತಿಗೆ ಮಾತ್ರ ಅನ್ನೋದೊಟ್ಟಿಗೆ ಸೂಪರಾಗಿರುತ್ತೆ ಟೇಸ್ಟು. ನೀವು ಮನೇಲಿ ಟ್ರೈ ಮಾಡಿ ಪಕ್ಕ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.